ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ಹಸ್ತ ಸಾಮುದ್ರಿಕ ಅಂದ್ರೆ ಈ ಒಂದು ಕೈಗಳ ರೇಖೆಯನ್ನ ನೋಡಿ ನಮ್ಮ ಭವಿಷ್ಯವನ್ನ ಹೇಳುವಂತದ್ದು. ಈ ಹಸ್ತ ಸಾಮುದ್ರಿಕದಲ್ಲಿ ಕೆಲವೊಂದು ರೇಖೆಗಳನ್ನ ಕೆಲವೊಂದು ಜಾಗದಲ್ಲಿ ಈರಿತದಂತಹ ಸೂಚನೆಗಳಿದ್ದಾಗ ನಮ್ಮ ಭವಿಷ್ಯವನ್ನ ಆ ಒಂದು ರೇಖೆಗಳ ಅನುಗುಣವಾಗಿ ಹೇಳ್ತಾ ಹೋಗ್ತಾರೆ. ಆ ಒಂದು ಹಸ್ತ ಸಾಮುದ್ರಿಕವಾಗಿರುವಂತಹ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರವಾಗಿ ಹಲವಾರು ವಿಧವಾದಂತಹ ಒಂದು ಸಮಸ್ಯೆಗಳಿಗೆ ಪರಿಷ್ಕಾರವನ್ನ ಕೂಡ ನಾವು ಕಂಡುಕೊಳ್ಳಬಹುದಾಗಿದೆ. ನಮ್ಮ ಸಮಸ್ಯೆಗಳು ಈ ರೀತಿಯಾಗಿ ಈ ಮೂಲಕವಾಗಿ ಬರ್ತಾ ಇದೆ, ಈ ರೀತಿಯಾಗಿ ನಮಗೆ ಒಂದು ವಿಶೇಷವಾಗಿ ನಮ್ಗೆ ಏನಾದ್ರೂ ಒಂದು ಅದೃಷ್ಟ ಕೂಡ ಬರುತ್ತೆ ಅನ್ನೋದಾದ್ರೆ ಅದನ್ನ ನಾವು ನಮ್ಮ ಒಂದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರವಾಗಿ ಹಸ್ತದಲ್ಲಿರುವಂತಹ ರೇಖೆಗಳನ್ನ ನೋಡ್ತಾ ಹೇಳಬಹುದಾಗಿದೆ. ಆರಿದಂತಹ ವಿಷಯಗಳ ಅನುಗುಣವಾಗಿ ನಮ್ಮ ಕರ್ಮ ಫಲಗಳನ್ನ ಕಂಡುಹಿಡ್ಕೊಳ್ಳುವಂತಹ ಒಂದು ವಿಶೇಷವಾಗಿರುವಂತಹ ಸೂಚನೆಗಳೇನು, ಅದಕ್ಕೆ ಮಾಡ್ಕೊಳ್ಬಹುದಾದಂತಹ ಪರಿಹಾರಗಳಾದ್ರೂ ಏನು ಅನ್ನುವಂಥದ್ದು ನಾವು ತಿಳ್ಕೊಳ್ತಾ ಹೋಗೋಣ. ವೀಕ್ಷಕರೇ, ಸಾಮಾನ್ಯವಾಗಿ ಈ ಒಂದು ಹಸ್ತ ಸಾಮುದ್ರಿಕದಲ್ಲಿ ಹೇಳುವ ಪ್ರಕಾರವಾಗಿ, ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳುವಂತೆ, ಈ ಮಕ್ಕಳು ಹುಟ್ಟಿದಂತಹ ಮಕ್ಕಳಿಂದಲೂ ಕೂಡ ಅವರು ಒಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಂತ ಹಂತವಾಗಿ ಆ ವ್ಯಕ್ತಿ ಹೇಗೆ ಬೆಳೀತಾ ಹೋಗ್ತಾನೆ, ಅವನ ಕೈಯಲ್ಲಿರುವಂತಹ ರೇಖೆಗಳು ಕೂಡ ಹಾಗೆ ಬೆಳೀತಾ ಹೋಗ್ತವೆ. ಅವನಿಗೆ ಒಂದೊಂದು ಸಂವತ್ಸರದಲ್ಲೂ ಕೂಡ, ಒಂದೊಂದು ತಿಂಗಳಿನಲ್ಲೂ ಕೂಡ ವಿಶೇಷವಾಗಿ ರೇಖೆಗಳು ಅನ್ನುವಂಥದ್ದು ಬದಲಾವಣೆ ಆಗ್ತಾ ಹೋಗುತ್ತೆ. ಅದು ಎಲ್ಲರಿಗೂ ಕೂಡ ಎಲ್ಲಾ ರೀತಿಯಾಗಿ ಗೊತ್ತಾಗೋದಿಲ್ಲ. ಸಣ್ಣ ಪುಟ್ಟದಾಗಿರುವಂತಹ ರೇಖೆಗಳು ಕೂಡ ವ್ಯತ್ಯಾಸಗಳನ್ನು ಹೊಂದ್ತಾ ಇರ್ತವೆ. ಅದನ್ನ ನಾವು ಬಹಳಷ್ಟು ವಿಶೇಷವಾಗಿ ಗಮನಿಸಿ ನೋಡಿದಾಗ ಖಂಡಿತವಾಗಿ ಅದು ನಮ್ಗೆ ಅರ್ಥವಾಗುತ್ತೆ. ಎಸ್, ನಮ್ಮ ಕೈಯಲ್ಲೂ ಕೂಡ ರೇಖೆಗಳು ಚೇಂಜ್ ಆಗ್ತಾ ಇದೆ ಅನ್ನುವಂತಹದ್ದು. ಆ ರೀತಿಯಾದಂತಹ ದೃಷ್ಟಿಯಲ್ಲಿ ಈಗ ಚಿಕ್ಕ ಮಕ್ಕಳ ಕೈಯನ್ನು ನೋಡಿದ್ರೆ ಮುಷ್ಟಿ ಹಿಡಿದಿರ್ತಾರೆ ಯಾವಾಗಲೂ ಕೂಡ ಎಳೆ ಮಕ್ಕಳ ಕೈಯಲ್ಲಿ. ಯಾಕೆ ಎಳೆ ಮಕ್ಕಳು ಮುಷ್ಟಿ ಹಿಡಿದಿರ್ತಾರೆ ಅಂದ್ರೆ ಅವರ ಕೈ ರೇಖೆಗಳು ಬೆಳವಣಿಗೆ ಆಗ್ತಾ ಇರುತ್ತೆ, ಆ ಕಾರಣಕ್ಕಾಗಿ ಮುಷ್ಟಿಯನ್ನ ಹಿಡಿದಿರ್ತಾರೆ. ಯಾವಾಗ ಬೆಳವಣಿಗೆ ಚೆನ್ನಾಗಾಗುತ್ತೆ ಕೈ ರೇಖೆಗಳು ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಚಿಕ್ಕ ಮಕ್ಕಳೇನಲ್ಲ ನಾವು, ಆಗ್ಲಿ ನಾವು ದೊಡ್ಡವರಾಗಿರ್ತೀವಲ್ವ, ಯಾವಾಗಲೂ ಕೂಡ ಮುಷ್ಟಿಯನ್ನು ಇಡೋದಿಲ್ಲ, ಯಾವಾಗಲೂ ಕೈಯನ್ನ ಫ್ರೀ ಬಿಟ್ಟಿರ್ತೀವಿ. ಆದ್ರೂ ಕೂಡ ನಮ್ಮ ಒಂದು ರೇಖೆಗಳು ಬೆಳವಣಿಗೆ ಆಗ್ತಾ ಇರುತ್ತೆ, ನಮ್ಮ ಒಂದು ಕೈಯಲ್ಲಿರುವಂತಹ ರೇಖೆಗಳು. ಆ ರೀತಿಯಾದಂತಹ ರೇಖೆಗಳಲ್ಲಿ ನೀವು ನೋಡ್ಕೊಳ್ಳಿ, ನೀವು ಹಿಂಗೊಂದು 5 ವರ್ಷದ ಹಿಂದೆಯಲ್ಲಿದ್ದಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಕೈಯನ್ನ ನೋಡ್ಕೊಂಡಾಗ್ಲೂ ಈಗ್ಲೂ ಯಾವ್ದಾದ್ರು ಒಂದು ಹೊಸ ರೇಖೆ ಅನ್ನುವಂಥದ್ದು ನಿಮ್ಗೆ ಗೋಚರವಾಗ್ತಾ ಹೋಗುತ್ತದೆ, ಅಥವಾ ಇರುವಂತಹ ರೇಖೆಯಲ್ಲಿ ಏನಾದ್ರೂ ಒಂದು ಬದಲಾವಣೆಗಳು ಅನ್ನುವಂಥದ್ದು ಕಾಣ್ತಾ ಹೋಗ್ತದೆ. ಅದೇ ರೀತಿಯಾಗಿ ನಿಮ್ಮ 5 ವರ್ಷದ ಹಿಂದೆ ಕೂಡ ನಿಮ್ಮ ಜೀವನ ಹಾಗೆ ಇರೋದಿಲ್ಲ ಅಲ್ವಾ. ಈಗ್ಲೂ ಕೂಡ ಆ ಒಂದು ಜೀವನಕ್ಕೂ ಕೂಡ ಹೋಲಿಸ್ಕೊಂಡ್ರೆ ಎರಡು ಕೂಡ ವ್ಯತ್ಯಾಸವಾಗಿರುತ್ತೆ, ಎರಡು ಕೂಡ ಒಂದೇ ಆಗಿರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ರೀತಿಯಾಗಿ ನಿಮ್ಗೆ ವ್ಯತ್ಯಾಸವಾಗ್ತಾ ಹೋಗ್ತದೆ. ನನಗೀಗ 10th ನಲ್ಲಿದ್ದಾಗ ನನ್ನ ಒಂದು ನನ್ನ ಹಸ್ತದಲ್ಲಿದ್ದಂತಹ ರೇಖೆಗಳಿದ್ದಕ್ಕೂ ಈಗಿರೋದಕ್ಕೂ ಕೂಡ ಬಹಳಷ್ಟು ವ್ಯತ್ಯಾಸವಿದೆ. ಅದನ್ನು ನಾವು ಗಮನಿಸಿದಾಗ ಮಾತ್ರ ಕಾಣಿಸುತ್ತೆ. ನಮ್ಗೆ ಕೆಲವೊಂದು ರೇಖೆಗಳು ಬೆಳವಣಿಗೆ ಆಗಿದೆ, ಕೆಲವೊಂದು ರೇಖೆಗಳು ವಿಶೇಷವಾಗಿ ಅಡ್ಡದಾರಿಯ ಬೇರೆ ದಾರಿಗಳಲ್ಲಿ ಸೇರ್ಕೊಂಡಿರುವಂತಹದ್ದು, ಅಥವಾ ಮಧ್ಯದಲ್ಲಿ ಇನ್ನೇನಾದ್ರೂ ಒಂದು ರೇಖೆಗಳು ಬಂದಿರುವಂತಹದ್ದು, ಬೆಳೆದಿರುವಂಥದ್ದು, ಈ ರೀತಿಯಾಗೆಲ್ಲ ಆಗಿರುತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಕರ್ಮ ಫಲಗಳು ಅನ್ನುವಂಥದ್ದು ಬಹಳಷ್ಟು ಕೆಟ್ಟ ಒಂದು ಜಟಿಲವಾದಂತಹ ಸಮಸ್ಯೆಗಳು ನಮ್ಗೆ ಕಾಡ್ತಾ ಇದೆ, ನಮ್ಮ ಕರ್ಮ ಫಲಗಳು ನಮ್ಗೆ ಪ್ರಾಪ್ತವಾಗ್ತಾ ಇದೆ. ಇದೆಲ್ಲ ನೋಡ್ಕೊಳ್ಬೇಕು ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಕೈಗಳಲ್ಲಿ 8 ಮಾರ್ಕ್ಗಳು, ಅತಿ ಹೆಚ್ಚಾಗಿ 8 ಮಾರ್ಕ್ಗಳು ನಮ್ಮ ಕೈಯಲ್ಲಿದ್ರೆ ನಮ್ಮ ಕರ್ಮ ಫಲಗಳು ಅನ್ನುವಂಥದ್ದು, ಕರ್ಮ ಫಲ ಅನ್ನುವಂಥದ್ದು ಹೆಚ್ಚಿನದಾಗಿದೆ. ಆ ಕರ್ಮ ಫಲಗಳಿಂದ ನಾವು ಬಹಳಷ್ಟು ಸಮಸ್ಯೆಗಳನ್ನ, ಜಟಿಲವಾದಂತಹ ಸಮಸ್ಯೆಗಳನ್ನ ಅನುಭವಿಸ್ತೇವೆ ಅಂತ ಇದರ ಅರ್ಥ. ಹಾಗಾದ್ರೆ ಈ ಜಟಿಲವಾದಂತಹ ಸಮಸ್ಯೆಗಳನ್ನ ನಾವು ಬಗೆಹರಿಸಿಕೊಳ್ಬೇಕು ಅಂದ್ರೆ ಯಾವ ರೀತಿಯಾಗಿ ಪರಿಹಾರವನ್ನ ಮಾಡ್ಕೊಳ್ಬೇಕಪ್ಪ ಅಂದ್ರೆ, ಅದಕ್ಕೆ ವಿಶೇಷವಾಗಿ ಇರುವಂತಹ ಪರಿಹಾರ ಏನಪ್ಪಾ ಅಂದ್ರೆ, ಪುಣ್ಯ ನದಿಗಳ ಸ್ನಾನ. ಹೌದು, ಪುಣ್ಯ ಕ್ಷೇತ್ರಗಳಲ್ಲಿ ಹರಿಯುವಂತಹ ಒಂದು ನದಿಗಳ ಸ್ನಾನ. ಪ್ರಾತಃ ಕಾಲದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಹರಿಯುವಂತಹ ಪುಣ್ಯ ನದಿಗಳ ಸ್ನಾನವನ್ನ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಕರ್ಮ ಫಲಗಳು ಅನ್ನುವಂಥದ್ದು ನಿವಾರಣೆಯಾಗಿ. ಶ್ರೀ ಶೃಂಗೇರಿ ಶಾರದಾಂಬಾ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ. ಇರುವ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಾಗಿದ್ದರೂ ದೈವಶಕ್ತಿಯಿಂದ ಕೇವಲ 2 ದಿನಗಳಲ್ಲಿ 100%ಗೆ 100% ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಭರತ್ ಗುರುಜಿಯವರಿಗೆ ಹಿಂದೆ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 9845745632. ಶುಭ ಫಲಗಳು ಅನ್ನುವಂತಹದ್ದು ನಮ್ಮ ಒಂದು ಮುಂಬರುವಂತಹ ದಿನಗಳಲ್ಲಿ ಪ್ರಾಪ್ತವಾಗ್ತಾ ಹೋಗುತ್ತದೆ. ಈ ರೀತಿಯಾಗಿ ಕೈಗಳಲ್ಲಿ 8 ಮಾರ್ಕ್ ಅನ್ನುವಂಥದ್ದು ಹೆಚ್ಚಿನದಾಗಿ ನಿಮ್ಗೆ ಕಾಣ್ತಾ ಹೋದ್ರೆ
ಜಟಿಲವಾದಂತಹ ಹಾಗೂ ಕಷ್ಟಕರವಾದಂತಹ ಸಮಸ್ಯೆಗಳನ್ನ ಒಳಗಾಗ್ತೀರ ಅನ್ನುವಂಥದ್ದಾಗಿರಬಹುದು. ಹಾಗಾಗಿ ಈ ರೀತಿಯಾಗಿ ನಿಮಗೆ ಸಮಸ್ಯೆಗಳು ಅನ್ನುವಂತಹದ್ದು ಜಟಿಲವಾಗಿ ಆಗಾಗ ಬರ್ತಾ ಇದೆ ಅಂದ್ರೆ ಆಗಾಗ ನೀವು ಒಂದು ಬಾರಿ ಅಂತ ಅಲ್ಲ, ಆಗಾಗ ನಿಮಗೆ ಸಮಯ ಸಿಕ್ಕಾಗ್ಲೆಲ್ಲವೂ ಕೂಡ ಈ ರೀತಿಗೆ ಪುಣ್ಯ ನದಿಯ ಸ್ನಾನವನ್ನ ಮಾಡ್ತಾ ಇರೋದ್ರಿಂದ ಖಂಡಿತವಾಗಿ ನಿಮಗಿರುವಂತಹ ಒಂದು ಸಮಸ್ಯೆಗಳು ಅನ್ನುವಂತಹದ್ದು ಕ್ಲಿಯರ್ ಆಗ್ತಾ ಮುಂಬರುವಂತಹ ಜೀವನದಲ್ಲಿ ಅಭಿವೃದ್ಧಿ ಪೂರಕವಾದಂತಹ ಜೀವನವನ್ನ ನಿಮ್ಮದಾಗಿಸ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ನೀವು ಕೂಡ ನಿಮ್ಮ ಕೈಯಲ್ಲಿ ನೋಡಿಕೊಂಡು ಆ ಒಂದು ಆ ಗುರುತನ್ನ ಅದನ್ನ ಮುಂದುವರಿಸಿಕೊಂಡು ನೀವು ಈ ಒಂದು ವಿಶೇಷವಾಗಿರುವಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.